ಪ್ರಾಸಪದಗಳು. ಪ್ರಾಸಪದಗಳು ಎಂದರೆ ವ್ಯಂಜನಾಕ್ಷರಗಳು ಅಥವಾ ವ್ಯಂಜನದ ಪದಗಳು ಪದೇ ಪದೇ ಪುನರಾವರ್ತನೆಯಾದರೆ ಅದನ್ನು ಪ್ರಾಸಪದಗಳು ಎಂದು ಕರೆಯುತ್ತಾರೆ. ಇಲ್ಲೊಂದು ಪ್ರಾಸಪದದ ಪದ್ಯ. ಕಾದಿರುವಳು ಶಬರಿ, ಹಿಡಿದುಕೊಂಡು ಡಬರಿ, ಅದರಲ್ಲಿಷ್ಟು ಕೊಬರಿ. ಇದೊಂದು ಅಂತ್ಯ ಪ್ರಾಸಪದಗಳ ಪದ್ಯ. ಇಲ್ಲಿ ಶಬರಿ, ಡಬರಿ, ಕೊಬರಿ ಪ್ರಾಸಪದಗಳನ್ನು ನೋಡಬಹುದು. ನಂತರದ ಪ್ರಾಸಪದಗಳು, ಮುಂದಿನ ಒಂದು ಸಣ್ಣ ಪದ್ಯವನ್ನು ತೆಗೆದುಕೊಳ್ಳೋಣ. ಅದು ಹೀಗಿದೆ: ಸುಲೋಚನೆ ಸುಲೋಚನೆ ನಿನಗೇನು ಆಲೋಚನೆ. ಈ ಪದ್ಯದಲ್ಲಿ ಸುಲೋಚನೆ ಸುಲೋಚನೆ ನಿನಗೇನು ಆಲೋಚನೆ. ಇಲ್ಲಿ ಸುಲೋಚನೆ ಸುಲೋಚನೆ ಆಲೋಚನೆ ಎನ್ನುವ ಪದಗಳಲ್ಲಿ ಪ್ರಾಸಪದಗಳನ್ನು ನೋಡಬಹುದು. ಪ್ರಾಸಪದಗಳು ಎಂದರೆ ವ್ಯಂಜನ ಅಕ್ಷರಗಳು ಅಥವಾ ವ್ಯಂಜನ ಪದಗಳು ಪದ್ಯಗಳಲ್ಲಿ ಅಥವಾ ಪಾಠಗಳಲ್ಲಿ ಪುನಃ ಪುನಃ ಕಾಣಿಸಿಕೊಂಡರೆ ಅದನ್ನು ನಾವು ಪ್ರಾಸಪದ ಎಂದು ಕರೆಯುತ್ತೇವೆ. ಪ್ರಾಸಪದಗಳಲ್ಲಿ ಮೂರು ವಿಭಾಗಗಳನ್ನು ಮಾಡುತ್ತೇವೆ. ಅದು ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಪದ್ಯದ ಮೊದಲಲ್ಲಿ ಪ್ರಾಸಪದಗಳು ಬಂದರೆ ಆದಿಪ್ರಾಸ, ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ, ಅಂತ್ಯದಲ್ಲಿ ಬಂದರೆ ಅದು ಅಂತ್ಯಪ್ರಾಸ ಪದಗಳ ಪದ್ಯವಾಗುತ್ತದೆ. ಇಲ್ಲಿ ಮತ್ತೊಂದು ಪ್ರಾಸಪದ: ಶಾಲೆಗೆ ಬಂದ ಗೋಪಿ ಹಾಕಿಕೊಂಡು ಟೋಪಿ. ಇಲ್ಲಿ ಗೋಪಿ ಮತ್ತು ಟೋಪಿ ಅಂತ್ಯಪ್ರಾಸ ಪದಗಳನ್ನು ನೋಡಬಹುದು. ಇಲ್ಲಿ ಶಾಲೆಗೆ ಬಂದ ಗೋಪಿ ಹಾಕಿಕೊಂಡು ಟೋಪಿ ಅನ್ನುವ ಒಂದು ಪದ್ಯದಲ್ಲಿ ನಾವು ಗೋಪಿ ಮತ್ತು ಟೋಪಿಯನ್ನು ಪ್ರಾಸಪದಗಳು ಎಂದು ಗುರುತು ಮಾಡುತ್ತೇವೆ. ಏಕೆಂದರೆ ಇಲ್ಲಿ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಿರುವುದನ್ನು ನೋಡಬಹುದು. ಮತ್ತೊಂದು ಪ್ರಾಸಪದಗಳ ಪದ್ಯವನ್ನು ತೆಗೆದುಕೊಳ್ಳೋಣ. ನಮ್ಮೂರಲ್ಲಿ ಜಾಣ, ಬೆಂಗಳೂರಲ್ಲಿ ಕೋಣ. ಇಲ್ಲಿ ಜಾಣ ಮತ್ತು ಕೋಣ ಎನ್ನುವ ಎರಡು ಪದಗಳು ಅಂತ್ಯಪ್ರಾಸಪದಗಳಾಗಿವೆ. ಏಕೆಂದರೆ ಇಲ್ಲಿ ನೀವು ನೋಡಬಹುದು, ಪದ್ಯದ ಕೊನೆಯ ಪದಗಳು ವ್ಯಂಜನಾಕ್ಷರಗಳಿಂದ ಪುನರಾವರ್ತನೆಯಾಗಿದೆ. ಅದು ಅನುನಾಸಿಕಾಕ್ಷರವಾದ ನ ಮತ್ತು ನ ಅಕ್ಷರಗಳು ಪುನರಾವರ್ತನೆಯಾಗಿದೆ. ಅದು ಜಾಣ ಮತ್ತು ಕೋಣ, ಇವೆರಡೂ ಸಹ ಪ್ರಾಸಪದಗಳಾಗಿವೆ. ಪ್ರಾಸಪದಗಳು ಎಂದರೆ ವ್ಯಂಜನ ಅಕ್ಷರಗಳು ಅಥವಾ ವ್ಯಂಜನ ಪದಗಳು ಪದೇ ಪದೇ ಪುನರಾವರ್ತನೆಯಾಗುವುದು. ಮತ್ತೊಂದು ಪ್ರಾಸಪದಗಳ ಪದ್ಯ: ಪುಟ್ಟಿ ತಿನ್ನುತ್ತ ಚಾಕಲೇಟು, ಸ್ಕೂಲಿಗೆ ಬಂದಳು ಲೇಟು. ಇಲ್ಲಿ ಚಾಕೋಲೇಟು, ಲೇಟು ಎನ್ನುವ ಒಂದು ಪದಗಳು, ಲೇಟು ಲೇಟು ಅನ್ನೋ ಎರಡೂ ಪದಗಳು ಸಹ ಪ್ರಾಸಪದಗಳಾಗಿವೆ. ಎಂತಹ ಪ್ರಾಸಪದಗಳು ಎಂದರೆ ಅಂತ್ಯ ಪ್ರಾಸಪದಗಳು. ಪದ್ಯದ ಸಾಲಿನ ಕೊನೆಯಲ್ಲಿ ಬಂದರೆ ಅವುಗಳನ್ನು ನಾವು ಅಂತ್ಯ ಪ್ರಾಸಪದಗಳು ಎಂದು ಕರೆಯುತ್ತೇವೆ. ಪದ್ಯದ ಮೊದಲಲ್ಲಿ ಬಂದರೆ ಆದಿಪ್ರಾಸ, ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ, ಕೊನೆಯಲ್ಲಿ ಬಂದರೆ ಅಂತ್ಯಪ್ರಾಸ. ಈಗ ಮತ್ತೊಂದು ಪ್ರಾಸಪದಗಳ ಪದ್ಯವನ್ನು ತೆಗೆದುಕೊಳ್ಳೋಣ. ಟೀಚರ್ ಕೊಡಲು ಓದರೆ ಹೇಟು, ಅವರಿಗೂ ಕೊಟ್ಟಳೊಂದು ಚಾಕಲೇಟು. ಇಲ್ಲಿ ಟೀಚರ್ ಕೊಡಲು ಓದರೆ ಏಟು, ಅವರಿಗೂ ಕೊಟ್ಟಳೊಂದು ಚಾಕಲೇಟು ಎನ್ನುವ ಪದ್ಯದಲ್ಲಿ ನಾವು ಏಟು ಮತ್ತು ಚಾಕಲೇಟು ಎನ್ನುವ ಒಂದು ಪ್ರಾಸಾಕ್ಷರಗಳು ಅಂದರೆ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಿರುವುದನ್ನು ನೋಡಬಹುದಾಗಿದೆ. ಇಲ್ಲಿ ಟೀಚರ್ ಕೊಡಲು ಓದರೆ ಏಟು, ಅವರಿಗೂ ಕೊಟ್ಟಳೊಂದು ಚಾಕಲೇಟು. ಎಂತಹ ಸುಂದರವಾದ ಪ್ರಾಸಪದಗಳನ್ನು ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ನೋಡಬಹುದು. ಇಲ್ಲಿ ಏಟು ಮತ್ತು ಚಾಕಲೇಟು ಎನ್ನುವುದರಲ್ಲಿ ಟಾ ಅಕ್ಷರ ಪುನರಾವರ್ತನೆಯಾಗಿದೆ. ಇದು ಒಂದು ಅಂತ್ಯಪ್ರಾಸಪದ. ಇನ್ನು ಮತ್ತೊಂದು ಪದ್ಯ: ಲಾಗ ಹಾಕೋ ಮಂಗಣ್ಣ, ತೈ ತೈ ಕುಣಿಯೋ ತಿಮ್ಮಣ್ಣ. ಇಲ್ಲಿ ಮಂಗಣ್ಣ, ತಿಮ್ಮಣ್ಣ ಎನ್ನುವ ಎರಡು ಪ್ರಾಸಪದಗಳನ್ನು ನಾವು ನೋಡಬಹುದು. ಇಲ್ಲಿ
ಪುನರಾವರ್ತನೆಯಾಗಿರುವಂತಹ ಪ್ರಾಸಪದಗಳು ಅಂತ್ಯದಲ್ಲಿ ಇರುವುದರಿಂದ ಇದನ್ನ ಅಂತ್ಯ ಪ್ರಾಸಪದಗಳ ಪದ್ಯ ಎಂದು ಕರೆಯಬಹುದು. ಅಂದರೆ ಲಾಗ ಆಕೋ ಮಂಗಣ್ಣ ತೈ ತೈ ಕುಣಿಯೋ ತಿಮ್ಮಣ್ಣ ಎಂದಾಗ ನಮಗೆ ಒಂದು ಎರಡು ಪದಗಳಲ್ಲೂ ಸಹ ಒಂದು ಹತ್ತಿರದ ಸಂಬಂಧವನ್ನು ನೋಡುತ್ತೇವೆ. ನಂತರದ ಪ್ರಾಸಪದ ಕೋಳಿಯ ಗಂಡಣೆ ಕಪಿಯಣ್ಣ ಮಧುಬಣಿಗಳು ನೀ ಔದಣ್ಣ. ಮತ್ತೊಂದು ಸಲ, ಕೋಳಿಯ ಗಂಡನೆ ಕಪಿಯಣ್ಣ ಮಧುವಣಿಗನು ನೀ ಔದಣ್ಣ. ಇಲ್ಲಿ ನಾವು ಪ್ರಾಸಪದಗಳನ್ನು ನೋಡುವುದಾದರೆ ಕಪಿಯಣ್ಣ ಮತ್ತು ಔದಣ್ಣ ಎನ್ನುವ ಪದಗಳು. ಮತ್ತೊಂದು ಪದ್ಯ, ಬಿಸಿಲು ಮಳೆಯು ಕೂಡಿದವು ಧಗೆಯನ್ನು ತಂಪು ಮಾಡಿದವು. ಬಿಸಿಲು ಮಳೆಯು ಕೂಡಿದವು ಧಗೆಯನ್ನು ತಂಪು ಮಾಡಿದವು. ಇಲ್ಲಿ ಪ್ರಾಸಪದಗಳು ಕೂಡಿದವು ಮಾಡಿದವು. ಇಲ್ಲಿ ಸಹ ನಾವು ಅಂತ್ಯ ಪ್ರಾಸಪದಗಳನ್ನು ನೋಡಬಹುದು. ಅಂತ್ಯ ಪ್ರಾಸಪದಗಳಂದ್ರೆ ಪದ್ಯದ ಕೊನೆಯಲ್ಲಿ ಬರ್ತಕ್ಕಂಥ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾಗಿರುವುದನ್ನು ನಾವು ಗಮನಿಸಬಹುದು. ಮತ್ತೊಂದು ಸಲ ಪದ್ಯ, ಬಿಸಿಲು ಮಳೆಯು ಕೂಡಿದವು. ಮತ್ತೊಂದು ಪ್ರಾಸಪದಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈ ಪ್ರಾಸಪದಗಳು ಎಂದರೆ ವ್ಯಂಜನಾಕ್ಷರಗಳು ಪದ್ಯ ಮತ್ತು ಪಾಠಗಳಲ್ಲಿ ಪದೇ ಪದೇ ಪುನರಾವರ್ತನೆ ಆದರೆ ಮತ್ತೆ ಮತ್ತೆ ಕಾಣಿಸಿಕೊಂಡರೆ ಅವುಗಳನ್ನು ನಾವು ಪ್ರಾಸಪದಗಳು ಎಂದು ಕರೆಯುತ್ತೇವೆ. ಪ್ರಾಸಪದಗಳಲ್ಲಿ ನಾವು ಮೂರು ವಿಭಾಗ ಮಾಡ್ತೀವಿ. ಅವುಗಳು ಯಾವುದ್ಯಾವುದು ಅಂದರೆ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಆದಿಪ್ರಾಸ ಎಂದರೆ ಪದ್ಯದ ಮೊದಲಲ್ಲಿ ಪ್ರಾಸಪದಗಳು ಬಂದರೆ ಅದನ್ನು ನಾವು ಆದಿಪ್ರಾಸ ಎಂದು ಕರೆಯುತ್ತೇವೆ. ಪದ್ಯದ ಮಧ್ಯದಲ್ಲಿ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆದರೆ ಅದನ್ನು ನಾವು ಮಧ್ಯಪ್ರಾಸ ಎಂದು ಕರೆಯುತ್ತೇವೆ. ಪದ್ಯದ ಕೊನೆಯಲ್ಲಿ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾದರೆ ಅದನ್ನು ನಾವು ಅಂತ್ಯಪ್ರಾಸ ಎಂದು ಕರೆಯುತ್ತೇವೆ. ಹೀಗೆ ಪ್ರಾಸಪದಗಳಲ್ಲಿ ನಾವು ಮೂರು ವಿಭಾಗಗಳನ್ನು ನೋಡಬಹುದು. ನಾವು ಓದುವಾಗ ಮತ್ತು ಬರೆಯುವಾಗ ಈ ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗುವುದನ್ನು ಗಮನಿಸಬಹುದು. ಇಂತಹ ಪದಗಳನ್ನು ನಾವು